ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭವಾನಿ ರಾಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಇದು ಯಾವ ಡೇ ಅಂತ ಹೇಳಿದ್ರೆ, ನಾನು ಒಂದು ಫೋಟೋಶೂಟ್ ಮಾಡಿಸಿದ ನೆಕ್ಸ್ಟ್ ಡೇನೇ ಈ ಒಂದು ವ್ಲಾಗನ್ನು ಮಾಡ್ತಿರೋದು. ಸೊ ಡೇಟ್ ಆ್ಯಂಡ್ ಟೈಮ್ ಹೇಳಿದ್ರೂ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಯೂಸ್, ಬಿಕಾಸ್ ಈ ಒಂದು ವ್ಲಾಗ್ಸ್ ಎಲ್ಲ ನೀವು ಅಂದರೆ ಈಗ ನಾನು ಯಾವ ರಿಲೇಟೆಡ್ ಇವತ್ತು ನಾನು ಯಾವ ವ್ಲಾಗನ್ನು ಮಾಡ್ತಾ ಇದ್ದೀನಿ, ಸೊ ಇದೆಲ್ಲವೂ ಆದ ನಂತರ ನೀವು ಈ ವ್ಲಾಗ್ಸನ್ನು ನೋಡ್ತೀರಾ. ಸೊ ಹಾಗಾಗಿ ಡೇ ಟೈಮ್ ಡೇ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಎಸ್, ಇವತ್ತು ನನ್ನ ಶ್ರೀಮಂತದ ಡೇ. ಸೊ ಇವತ್ತು ನಾವು ನಮ್ಮ ಮನೆಯಲ್ಲೇ ಸಿಂಪಲ್ ಆಗಿ ಶ್ರೀಮಂತ ಶಾಸ್ತ್ರನ ಇಟ್ಕೊಂಡಿದ್ದೀವಿ. ಬಿಕಾಸ್ ಲಡ್ಡುವಿನ ಶ್ರೀಮಂತ ನಾವು ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ. ಆ್ಯಂಡ್ ನಾಟ್ ಫಾರ್ ಲೈಕ್ ಎವ್ರಿ ಬೇಬೀಸ್ಗೂ ಶ್ರೀಮಂತ ಮಾಡಬೇಕು ಅನ್ನೋದಂತ ಎಲ್ಲ ಏನೂ ಇಲ್ಲ. ಬಟ್ ನನ್ನ ಒಂದು ಪುಟ್ಟ ಕೋರಿಕೆ ಆಸೆ ಎಲ್ಲವೂ ನನ್ನ ಹಸ್ಬೆಂಡ್ ನೆರವೇರಿಸ್ಕೊಡ್ತಾ ಇರೋದ್ರಿಂದ ಸೊ ವೈ ನಾಟ್ ಅಂತ ಹೇಳಿ ಈ ಒಂದು ಶ್ರೀಮಂತ ಶಾಸ್ತ್ರವನ್ನು ಸಿಂಪಲ್ ಆಗಿ ಮನೇಲೇ ಮಾಡ್ತಾ ಇದ್ದೀವಿ. ಸೊ ಸಿಂಪಲ್ ಆಗಂತ ಅಂದ್ರೂ ವಿಚ್ ಮೀನ್ಸ್ ಗ್ರ್ಯಾಂಡಾಗಿ ಅಂತ ಅಂದ್ರೂ ಶ್ರೀಮಂತ ಶಾಸ್ತ್ರ ಹೇಗೆಲ್ಲ ನಡಿಬೇಕು ಅಂತ ಇರುತ್ತೋ ಸೊ ಆ ಎಲ್ಲ ಶಾಸ್ತ್ರಗಳು ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಶ್ರೀಮಂತ ಶಾಸ್ತ್ರದ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು ಈ ಒಂದು ಡೈಲಿ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಮಾರ್ನಿಂಗಿಂದ ಆಫ್ ಬ್ಲಾಗ್ನ ಈ ಒಂದು ಡೇ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದು ಆಫ್ಟರ್ ಶ್ರೀಮಂತ ಹೇಗೆ ನಡೆಯುತ್ತೆ, ಆ್ಯಂಡ್ ನಾನು ಹೇಗೆ ನನ್ನ ಒಂದು ಔಟ್ಫಿಟ್ ಹೇಗಿರುತ್ತೆ, ಮೇಕಪ್ ಹೇಗಿರುತ್ತೆ, ಹೇರ್ ಸ್ಟೈಲ್ ಆ್ಯಂಡ್ ಫುಡ್ ವೈಸ್ ಎಲ್ಲನೂ ಅಷ್ಟೇ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಪ್ರಿಪ್ರೇಷನ್ ನಾನು ಮಾತ್ರ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಆದಷ್ಟು ವಾಯ್ಸ್ ಓವರಲ್ಲೇ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಂಗೆ ಸ್ವಲ್ಪ ಹುಷಾರಿಲ್ಲ ಕೂಡ ಹೌದು, ಕ್ಲೈಮೇಟ್ ತುಂಬಾ ಬ್ಯಾಡ್ ಆಗಿದೆ. ಅದರಲ್ಲೂ ಕಂಟಿನ್ಯೂಸ್ ಆಗಿ ಒನ್ ಡೇ ಆದಮೇಲೆ ಒನ್ ಡೇ, ಒನ್ ಡೇ ಆದಮೇಲೆ ಒನ್ ಡೇ, ಎಲ್ಲಾನು ನಾನು ಒಂದೇ ವೀಕಲ್ಲಿ ಮಾಡ್ತಿರೋದ್ರಿಂದ ನನಗೆ ಟೈಮೇ ಸಿಗ್ತಿಲ್ಲ ರೆಸ್ಟ್ ಮಾಡೋದಕ್ಕೂ ಕೂಡ. ಸೊ ಹಾಗಾಗಿ ಅಂತ ಹೇಳ್ತಾ ಇವತ್ತು ನನ್ನ ಶ್ರೀಮಂತದ ಶಾಸ್ತ್ರ ಇದೆ, ಎದ್ದಿದ್ದು ಲೇಟೇನೆ. ಸೊ ಏನು ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡ್ಕೊತ ಟೈಮ್ನ ಫಿಕ್ಸ್ ಮಾಡ್ಕೊಂಡು ಎಲ್ಲನೂ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಆ್ಯಂಡ್ ವಾಟ್ ಎವರ್ ಮಾರ್ನಿಂಗ್ ಬ್ಲಾಗನ್ನು ಶುರು ಮಾಡೋಣ ಅಂತ ಹೇಳಿ ಮಾಡಿರುವಂಥದ್ದು. ಓಕೆ, ಸೊ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ನನಗೆ ಬೇಕು. ಸೊ ಎಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇದೆ ಅಂತ ಭಾವಿಸ್ತೇನೆ. ಸೊ ಈ ಒಂದು ಬ್ಲಾಗನ್ನು ಫುಲ್ಲಾಗಿ ನೋಡಿ, 1 ಮಿನಿಟ್ ಕೂಡ ಸ್ಕಿಪ್ ಮಾಡಬೇಡಿ. ಜೊತೆಗೆ ಹಿಟ್ ಲೈಕ್ ಶೇರ್ ಕಮೆಂಟ್ ಅಂತ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ಪಕ್ಕದಲ್ಲೇ ಕಾಣ ಬೆಲ್ಲಕ್ಕೆ ನಾವು ಒಂದ್ಸಲ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವಾಗಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಏನೇ ಮಾಡಬೇಕಂದ್ರೂ ಈ ಟೈಮಲ್ಲಿ ನನಗೆ ನಾನ್ ಸ್ಟ್ರೆಂತ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಎವ್ರಿ ಮಾರ್ನಿಂಗ್ ಟೈಮ್ ಮದರ್ ಹಾರ್ಲಿಕ್ಸನ್ನು ಕುಡಿದೇ ಕುಡಿತೀನಲ್ವಾ. ಸೊ ಹಾಗಾಗಿ ಅದನ್ನು ಜೊತೆಗೆ ಲಡ್ಡುಗೆ ಪಿಡಿಯಾಶೋ. ಸೊ ನನ್ನ ನಾನು ಎಷ್ಟು ಕೇರ್ ಮಾಡ್ತೀನಿ, ಮಗನೂ ಕೂಡ ಅದೇ ರೀತಿ ಕೇರ್ ಮಾಡೇ ಮಾಡ್ತೀನಿ ನಾನು. ಸೊ ಇನ್ನೂ ಸಾಕಷ್ಟು ರಿಲೇಟೆಡ್ ಲೈಕ್ ನಾನು ಮದರ್ ಆಗಿದ್ರೂ ಇನ್ನೊಂದು ಮಗು ಇದ್ದರೆ ಯಾವ ರೀತಿ ನಾನು ಕೇರ್ ಮಾಡಬಲ್ಲೆ, ಯಾವ ರೀತಿ ಎಲ್ಲ ಕೇರ್ ಮಾಡ್ತೀನಿ ಅನ್ನೋ ವಿಡಿಯೋ ತುಂಬಾ ಇದೆ. ಸೊ ಸಾಕಷ್ಟು ನಾನು ನನ್ನ ಬರುವ ಬ್ಲಾಗ್ಸಲ್ಲಿ ಅದರ ರಿಲೇಟೆಡ್ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾವ ಬಿಫೋರ್ ಗೆಸ್ಟ್ ಬರೋಕ್ಕೆ ಮುಂಚೆ ನಾನು ಹಾಲನ್ನು ಕುಡಿತಾ ಇದ್ದೀನಿ, ಹಾಗೆ ಲಡ್ಡು ಕೂಡ ಪಿಡಿಯಾಶೋರನ್ನು ಇದು ಮಾಡ್ತಾ ಇದ್ದೀನಿ. ಸೊ ಇದಾದ ನಂತರ ನಾನು ಹಾಗೆ ಫೋನಲ್ಲಿ ಯಾರನ್ನ ಕರಿಬೇಕು, ಆ್ಯಂಡ್ ನಮ್ಮ ನೈಬರ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಯಾ ಇಂಡಿವಿಜುವಲ್ ಆಗಿ ಅವ್ರವ್ರ ಮನೆ ಹತ್ರ ಹೋಗಿ ನಾನು ಕರೆಯೋಕ್ಕಾಗಲ್ವಲ್ಲ. ಸೊ ಎವ್ರಿಬಡಿ ಫೋನ್ ನಂಬರ್ಸ್ ನನ್ನ ಹತ್ರ ಇದೆ. ಸೊ ಹಾಗಾಗಿ 4 ಜನ ಕರೆಯೋ ಕಡೆ ಇಬ್ಬರನ್ನ ಕರೆದ್ರು ಕೂಡ ಅವ್ರ ಆಶೀರ್ವಾದನೇ ಸಾಕು ಅಂತ ಹೇಳಿ ಅವ್ರಿಗೂ ಕೂಡ ಕಾಲ್ ಮಾಡಿ ಇನ್ವೈಟನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದ್ರ ಬಿಟ್ಟುವಿನಲ್ಲಿ ಯಾ ಗೆಸ್ಟ್ಸ್ ಬರೋರು ಇದ್ದಾರೆ ಅಂತ ಹೇಳಿದ್ನಲ್ವಾ. ಸೊ ಹಾಗಾಗಿ ಮನೇನ ಹೇಗಂದರೆ ಹಾಗೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಚ್ಚುಕಟ್ಟಾಗಿ. ಇದೆಲ್ಲ ನಾರ್ಮಲ್ ಕೆಲಸ ಆ್ಯಂಡ್ ಡೈಲಿ ಮಾಡೋ ಕೆಲಸ ಅಂತ ಅಂದ್ರೂ ಅದನ್ನೇ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನೇ ಎಲ್ಲನೂ ಸೆಟಲನ್ನು ಮಾಡ್ತಾ ಇದ್ದೀನಿ, ಸೆಟಪನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಿಟ್ಟುವಿನಲ್ಲಿ ನನ್ನ ಲಡ್ಡು ಕೂಡ ನನಗೆ ಸಾಕಷ್ಟು ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಸಮ್ ಹೌ ವಾಟ್ ಎವರ್ ನಮಗೆ ಶ್ರೀಮಂತ ಪ್ರಿಪ್ರೇಷನ್ಸ್ ಅಂತಾನೆ ಅಲ್ಲ. ಸೊ ಏನೇ ಆಗಲಿ ಮನೆ ಕ್ಲೀನ್ ಆಗಿರೋದು, ಸ್ವಚ್ಛತೆಯಿಂದ ಇರೋದು, ಅದರಲ್ಲೂ ಬಿಫೋರ್ ಗೆಸ್ಟ್ಸ್ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಣ್ಣ ಪುಟ್ಟ ಮನೆ ಕ್ಲೀನಿಂಗ್, ಡಸ್ಟಿಂಗ್ ಎಲ್ಲಾನು ಮುಗ್ದಿದೆ. ಆ್ಯಂಡ್ ಕರ್ಟನ್ಸ್ ಎಲ್ಲಾನೂ ನಾನು 2 ವೀಕ್ಸ್ ಮುಂಚೆನೇ ಮಾಡಿಕೊಂಡೆ. ಬಟ್ ನಾನು ಅದನ್ನೆಲ್ಲ ಏನು ಶೇರ್ ಮಾಡೋಕೆ ಹೋಗಲಿಲ್ಲ, ಬಿಕಾಸ್ ಎವ್ರಿ ಟೈಮ್ ಏನಿರುತ್ತೆ ನನ್ನ ಒಂದು ಕ್ಲೀನಿಂಗ್ ಡಸ್ಟಿಂಗ್ ಅದೆಲ್ಲನೂ ಸೇಮ್ ಥಿಂಗ್ ಅಷ್ಟೇ ಮಾಡಿದ್ದು. ಸೊ ಹಾಗಾಗಿ ಆ್ಯಂಡ್ ಯಾ, ಈಗ ಆಲ್ಮೋಸ್ಟ್ ಟೈಮ್ ಹತ್ರ 10:30 ಆಗಲೇ ಆಗ್ತದೆ, ಅಷ್ಟೊತ್ತಿಗೆಲ್ಲ ಸಣ್ಣ ಪುಟ್ಟ ಕೆಲಸ ನಾನು ಮುಗಿಸ್ಕೊಂಡಿದ್ದೀನಿ. ಸೊ ಈಗ ಟಿಫಿನ್ ಮಾಡಬೇಕು, ಆಮೇಲೆ ನನ್ನ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಬರೋದಿದೆ. ಸೊ ನನ್ನ ಒಂದು ಕೈಗೆ ಅವರ ಕೈ ಜೋಡಿಸಿ ಫುಡ್ ಪ್ರಿಪ್ರೇಷನ್ ಆಗಿರ್ಬೋದು ಆ್ಯಂಡ್ ಶ್ರೀಮಂತದ ಪ್ರಿಪ್ರೇಷನ್ಸ್ ಆಗಿರ್ಬೋದು ಎಲ್ಲನೂ
ಇವರೇ ಮಾಡುವಂತದ್ದು. ಸೊ ಅವ್ರು ಯಾರು ಅಂತ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೇನೆ. ಸೊ ವೇಟ್ ಮಾಡ್ತಾ ಇರಿ. ಸೊ ಸದ್ಯಕ್ಕೆ ಇಷ್ಟು ಕೆಲಸ ನಾ ಮುಗಿಸ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಟಿಫಿನ್ ಮಾಡಿ ಫ್ರೆಶ್ ಅಪ್ ಆಗ್ಬೇಕು. ಅಂಡ್ ಅದಾದ್ಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲಾನು ತಗೊಂಬರೋದಿದೆ. ಸೊ ಅದನ್ನು ಕೂಡ ಹೋಗಿ ತಗೊಂಬರ್ಬೇಕು. ಅದಕ್ಕೆ ರಾಜು ಬರಬೇಕು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಂಡ್ ಯಾ ಇದಾದ್ಮೇಲೆ ವಾಟ್ 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 ನೆಕ್ಸ್ಟ್. ಸೊ ಇದಾದ್ಮೇಲೆ ಮನೆ ಗುಡಿಸಿ ಒರೆಸ್ಬೇಕು. ಸೊ ಅದು ಒಂದು ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೇವ್ರ ಮನೆ ಎಲ್ಲಾನು ಮೊದಲೇ ಕ್ಲೀನ್ ಮಾಡಿ ಎಲ್ಲಾನು ನೀಟಾಗಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಯಾ ಇದು ಆಫ್ಟರ್ ಏನೆಲ್ಲ ಆಗುತ್ತೆ ಅಂತ ಹಾಗೆ ಶೇರ್ ಮಾಡ್ಕೊತಾ ಹೋಗ್ತಿರ್ತೀನಿ. ಸೊ ಸಣ್ಣ ಪುಟ್ಟ ಬಿಟ್ವೀನಲ್ಲಿ ಈ ರೀತಿ ಗ್ಯಾಪ್ ಸಿಕ್ಕಿದ್ರೆ ವಿತ್ ವಾಯ್ಸನ್ನು ನಿಮ್ಮ ಜೊತೆ ಮಾತಾಡ್ಕೊತಾ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಯಾ ಲೆಟ್ಸ್ ಗೋ. ಎಸ್, ಕೆಲಸ ಎಲ್ಲ ಒಂದು ಕಡೆ ನಡೀತಾನೆ ಇದ್ರೆ ನಾ ಹೇಳ್ದಾಗೆ ಒಬ್ಬೊಬ್ಬರೇ ಗೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ನೀವು ಫ್ರೇಮಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ 2 ಚಿಲ್ಡ್ರನ್ಸ್ ಇದ್ದಾರೆ. ಸೊ ಇವ್ರು ಯಾರು ಅಂತ ಹೇಳಿದ್ರೆ ನಾ ಹೇಳಿದ್ನಲ್ವ ನನ್ನ ಒಂದು ಮೇನ್ ಸ್ಟ್ರೆಂತ್, ಎಸ್ ನನ್ನ ನಾದಿನಿ, ನನ್ನ ನಾದಿನಿ ಮಕ್ಕಳು ಅಂದರೆ ರಾಜುವಿನ ಒಬ್ಬಳೆ ತಂಗಿ. ಸೊ ಅವ್ರ ಮಕ್ಕಳು ಇವರು. ಆ್ಯಂಡ್ ರಾಜುನು ಹಾಗೆ ನಾದಿನಿ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಬರ್ಬೇಕು ಅಂತ ಹೇಳಿದ್ನಲ್ವ. ಸೊ ಅದನ್ನು ತೊಗೊಂಬರೋಕ್ಕೆ ಹೊರಟಿದ್ರು. ಆ್ಯಂಡ್ ಇವರು ಲಡ್ಡು ಜೊತೆ ಆಟ ಆಡಿಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ಲಡ್ಡು ತುಂಬಾ ಖುಷಿಯಾಗಿದ್ದ ಗೊತ್ತಾ. ಸೊ ಇದ್ರ ಮಧ್ಯ ಹಸ್ಬೆಂಡ್ ಆ್ಯಂಡ್ ನನ್ನ ನಾದಿನಿ ಇಬ್ಬರು ಬಂದರು. ಸೊ ಏನೇನೆಲ್ಲ ತೊಗೊಬಂದಿದ್ದಾರೆ, ಏನು ಕರೆಕ್ಟಾಗಿ ತಂದಿದ್ದಾರೆ ಥಿಂಗ್ಸ್ ಎಲ್ಲ ಅಂದ್ಬಿಟ್ಟು ಎಲ್ಲನೂ ಒಂದ್ಸಲಿ ಚೆಕ್ ಇಟ್ ಔಟ್ ಮಾಡ್ತಾ ಇದೆ. ಆ್ಯಂಡ್ ಇವರೇ ನೋಡಿ, ಎಸ್ ಇವರು ನನ್ನ ನಾದಿನಿ ಆ್ಯಂಡ್ ಒಬ್ಬಳೆ ನಾದಿನಿ. ಸೊ ಶಿ ಈಸ್ ಸೋ 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 ಕೇರಿಂಗ್ ಗೊತ್ತಾ. ಆ್ಯಂಡ್ ಇವರು ನನ್ನ ಹಸ್ಬೆಂಡ್ನ ಒಬ್ಬಳೆ ತಂಗಿ. ಆ್ಯಂಡ್ ಇವ್ ಫ್ರೇಮಲ್ಲಿ ಕಾಣಿಸ್ತಿರುವಂಥ ಮಕ್ಕಳು ಬಂದು ನನ್ನ ನಾದಿನಿ ಮಕ್ಕಳು. ಆ್ಯಂಡ್ ಶಿ ಈಸ್ ಆಗಲೇ ಹೇಳ್ದಾಗೆ ತುಂಬಾ ಕೇರಿಂಗ್ ಆ್ಯಂಡ್ ತುಂಬಾ ಸಪೋರ್ಟಿವ್. ಸೊ ಯಾವುದೇ ರೀತಿ ಭೇದ ಭಾವ ಮೇಲೆ ಕೀಳು ನೀನು ನಾನು ಅನ್ನೋ ಒಂದು ಲೈಕ್ ಆ ರೀತಿ ಬ್ಯಾಡ್ ಬಿಹೇವಿಯರ್ ಅಂತೂ ಇಲ್ಲವೇ ಇಲ್ಲ. ತುಂಬಾ ತುಂಬ ಅಂದರೆ ತುಂಬಾ ಬ್ಯಾಕ್ ಬೋನ್ ಅವ್ರು ನನಗೆ. ಸೊ ಹಾಗಾಗಿ ಅವರು ಕೂಡ ಬಂದಿರುವಂಥದ್ದು. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಒಂದು ಕಡೆ ಗೆಸ್ ಎಲ್ಲ ಬರೋದಕ್ಕೆ ರೆಡಿ ಆದರು. ಆ್ಯಂಡ್ ಯಾ ನಾನು ಕೂಡ ಅಚ್ಚುಕಟ್ಟಾಗಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಸ್ಪೆಷಲ್ ಆಗಿ ಶ್ರೀಮಂತರ್ಜ ಶಾಸ್ತ್ರ ಅಂತ ಹೇಳಿದ್ರೆ ದೇವ್ರ ಆಶೀರ್ವಾದ ತೊಗೊಳ್ಳೋದು ಆ್ಯಂಡ್ ಮನೇಲಿ ದೇವ್ರ ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕಳಶದ ಪೂಜೆ ಆಗಿರ್ಬೋದು, ಯಾಕಂದರೆ ಕಳಶಕ್ಕೆ ಲಕ್ಷ್ಮೀ ಸ್ವರೂಪವಾಗಿರುತ್ತೆ. ಸೊ ಹಾಗಾಗಿ ಕಳಶಕ್ಕೆ ನಾವು ಸ್ಪೆಷಲ್ ಆಗಿ ಬೇರೆ ಹೂವನ್ನ ಇಟ್ಟು ದೀಪ ಹಚ್ಚಿ ಉದ್ಗಡ್ಡೆ ಹಚ್ಚಿ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಮಾಡೋದು ಶ್ರೀಮಂತರ ದಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಒಂದು ಕಡೆ ನಾನು ಮಾಡ್ಕೋತಾ ಇದ್ದೆ. ಆ್ಯಂಡ್ ಇನ್ನೊಂದು ಕಡೆ ಫುಡ್ ಪ್ರಿಪ್ರೇಷನ್ ಕೂಡ ನಡೀತಾ ಇತ್ತು. ಸೊ ವೆರಿ 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 ಸಿಂಪಲ್ ಫುಡ್ ಪ್ರಿಪ್ರೇಷನ್. ಸೊ ಯಾಕೆ ಅಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಜನ ಬರ್ತಿರೋದ್ರಿಂದ ಸೊ ಕಮ್ಮಿಯಾಗಿ ಕ್ವಾಂಟಿಟಿಯಲ್ಲಿ ನಾವು ಡಿಶಸನ್ನು ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ಮತ್ತೊಂದು ಕಡೆ ನಾನು ಶಾಸ್ತ್ರೋತ್ರವಾಗಿ ಸ್ನಾನ ಮಾಡಿನೇ ವಸ್ಲು ಪೂಜೆಯನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲವೂ ಒಂದೊಂದು ಕಡೆ ನಡೀತಾ ಇದ್ದಾಗಿ ನೀವು ಫ್ರೇಮಲ್ಲಿ ನೋಡ್ತಾ ಇರ್ಬೋದು. ಒಬ್ಬೊಬ್ಬರೇ ಜಾಯ್ನ್ ಆಗ್ತಾ ಇದ್ರು. ಆ್ಯಂಡ್ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಬಂದದ್ದು ನನ್ನ ಅಪ್ಪ ಅಮ್ಮ. ಸೊ ಇವರಿಬ್ಬರು ಬಂದ್ರೇ ನನಗೆ ಪ್ಲೆಂಟಿ ಆಫ್ ಜನ ಬಂದಂಗೆ. ಸೊ ಹಾಗಾಗಿ ನನಗಂತೂ ತುಂಬಾ ಖುಷಿಯಾಗಿತ್ತು. ಸುಗತ ಎಷ್ಟು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿಯಾಗಿತ್ತು. ಸೊ ಇವ್ರ ಜೊತೆಗೆ ಅಗೇನ್ ಜಾಯ್ನ್ ಆದರು ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ನೇಬರ್ಸ್ ಕೂಡ. ಸೊ ಯಾ ಎಲ್ಲರೂ ನಾನು ಶೂಟ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಅಲ್ಲೊಬ್ರು ಇಲ್ಲೊಬ್ರು 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 ಓಡಾಡ್ಕೊಂಡಿದ್ರು ಹಾಗಾಗಿ. ಆ್ಯಂಡ್ ಯಾ ಹಾಲಲ್ಲಿ ಅವರೆಲ್ಲರೂ ಮಾತಾಡಿಕೊಂಡು ಒಂದೊಂದು ಕಡೆ ಓಡಾಡ್ತಾ ಇರಬೇಕಾದ್ರೆ ರೂಮಲ್ಲಿ ನಾನು ನನ್ನ ಒಂದು ಬ್ಲೌಸ್ ಹೇಗಿದೆ, ಹೇಗೆ ರೆಡಿ ಮಾಡಿಸಿದ್ದೀನಿ, ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಬಾಟಿಕಲ್ಲಿ, ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನೀವು ನನಗೆ ಹೇಳಬೇಕು. ಸೊ ಕಂಪ್ಲೀಟಾಗಿ ವೇರ್ ಮಾಡಾದ್ಮೇಲೆ ನನ್ನ ನೆಕ್ಸ್ಟ್ ಶ್ರೀಮಂತದ ವ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆ್ಯಂಡ್ ಯಾ ರೂಮಲ್ಲಿ ನಾನೇ ಸ್ಯಾರಿ ಪ್ಲೇಟ್ಸ್ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಆ್ಯಂಡ್ ಸ್ಯಾರಿ ಬ್ಯಾಕ್ಗ್ರೌಂಡ್ ಐ ಮೀನ್ ಬ್ಯಾಕ್ ಸೈಡ್ ಡಿಸೈನ್ ಕೂಡ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ವಿಚ್ ಇಸ್ ಸೋ 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 ಸಿಂಪಲ್ ಆ್ಯಂಡ್ ತುಂಬಾ ಬ್ರಾಡಾಗಿ ಕೂಡ ಹೊಲಿಸಿದ್ದೀನಿ. ಸೊ ಯಾಕಂದರೆ ಆರಾಮಾಗಿರಬೇಕು ಅಂತ. ಆ್ಯಂಡ್ ಇದ್ರ ಮಧ್ಯ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತೀನಿ. ಲೈಕ್ ಶ್ರೀಮಂತ ಅನ್ನೋದು ಯಾಕೆ ಒಂದು ಹೆಣ್ಮಗುಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವಳ ಒಂದು ಲೈಫಲ್ಲಿ. ಸೊ ಯಾಕೆ ಅಂತಂದರೆ ಪ್ರತಿ ಮಗುವಿಗೆ ಜನ್ಮ ಕೊಡೋದು ಎಷ್ಟು ಕಷ್ಟ ಇರುತ್ತೋ ಅದ್ರ ಬಗ್ಗೆ ಅರ್ಥೈಸಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಶ್ರೀಮಂತವನ್ನು ಮಾಡಿಸ್ಕೊಳ್ಳೋದು ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಎಸ್, ಶ್ರೀಮಂತ ವಿಷಯವಾಗಿ ಶ್ರೀಮಂತ ಪ್ರಿಪರೇಷನ್ ಬ್ಲಾಗಲ್ಲೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಮನೇಲಿದ್ದಾಗಲೇ. ಬಟ್ ಯಾ ಇಟ್ಸ್ ಓಕೆ, ಫೈನಲಿ ಶ್ರೀಮಂತ ವಿಷಯ ಶೇರ್ ಮಾಡೋದಕ್ಕೆ ಎಲ್ಲಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅನ್ನೋದಕ್ಕೆ ನಾ ಒಂದು ವಿಚಾರಗಳ ಬಗ್ಗೆ ನನಗೆ ಏನು ಆಸಕ್ತಿ ಇದೆ. ಆ್ಯಂಡ್ ಯೂಶ್ವಲಿ ಹೆಣ್ಮಕ್ಳಿಗೆ ಯಾವ ರೀತಿ ಇರುತ್ತೆ ಆ ಒಂದು ಶ್ರೀಮಂತ ವಿಷಯ ಬಂದಾಗ ಅವರ ಒಂದು ಮನಸ್ಥಿತಿ ಅನ್ನೋದು ಒಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಶ್ರೀಮಂತ ಅಂತ ಅಂದ್ರೇ ಅವಳಿಗೆ ಒಂದು ಸಂಭ್ರಮ. ಸೊ ಹಬ್ಬದ ರೀತಿ ಆ ಒಂದು ಶ್ರೀಮಂತವನ್ನು ಅವರು ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಏನೂ ಇಲ್ಲ ಶ್ರೀಮಂತಕ್ಕೆ, ನಮಗೆ ಬೇಕಾದದ್ದು ಜಸ್ಟ್ ಅರ್ಶನ ಕುಂಕುಮ ಆಶೀರ್ವಾದ ಅಕ್ಷತೆ ಅಷ್ಟೇ. ಸೊ ಇಷ್ಟೇ ಒಂದು ಪ್ರಿಪ್ರೇಷನ್ ಆ್ಯಂಡ್ ಇಷ್ಟೇ ಒಂದು ಆ ಒಂದು ಹೆಣ್ಣು ಮಗು ಕೂಡ ಬಯಸೋದು. ಯಾಕಂದರೆ ತುಂಬಾ ಆಡಂಬರ, ನಮ್ಮ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು, ಅವರನ್ನು ಕರಿಬೇಕು ಇವರನ್ನ ಕರಿಬೇಕು. ನೋ, ದಟ್ ಈಸ್ ನಾಟ್
ಶ್ರೀಮಂತ ಅಲ್ವಾ. ಸೊ ಮಾಡಿಸ್ಕೊಂಡಿರ್ಬೋದು. ಎಸ್, ನಾನು ಕೂಡ ನನ್ನ ಫಸ್ಟ್ ಶ್ರೀಮಂತದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಅದ್ಭುತವಾಗಿ ಮಾಡಿಸಿರೋದು ಉಂಟು. ಬಟ್ ಸ್ಟಿಲ್ ಈ ಒಂದು ಶ್ರೀಮಂತಕ್ಕೆ ನಾನು ಇಷ್ಟು ಸಿಂಪಲ್ ಆಗಿ ಶ್ರೀಮಂತವನ್ನು ಮಾಡ್ಕೊಳ್ತಾ ಇರೋ ಉದ್ದೇಶ ಇಷ್ಟೇ. ಸೊ ನನಗೆ ಆಶೀರ್ವಾದ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಆ್ಯಂಡ್ ಎಸ್, ಶ್ರೀಮಂತ ಅನ್ನೋದು ನಮಗೆ ಎಷ್ಟು ಆಶೀರ್ವಾದ ಸಿಗುತ್ತೆ ದೊಡ್ಡವರಿಂದ ಅನ್ನೋದಕ್ಕಿಂತ ನಮ್ಮ ಹೊಟ್ಟೆಯಲ್ಲಿ ಬೆಳೀತಿರೋ ಮಗು ಕೂಡ ಅಷ್ಟೇ ಆಶೀರ್ವಾದ ಸಿಗಬೇಕು, ಅಷ್ಟೇ ಬ್ಲೆಸ್ಸಿಂಗ್ ಸಿಗಬೇಕು ಎಲ್ಲರ ಕಡೆಯಿಂದ ಆ್ಯಂಡ್ ಒಳ್ಳೆ ಮನಸ್ಸಿಂದ ಅನ್ನೋ ಒಂದು ಉದ್ದೇಶದ ಕಾರಣವಾಗಿ ಶ್ರೀಮಂತವನ್ನು ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಬಯಸಿ ಮಾಡಿಸ್ಕೋತಾಳೆ. ಆ್ಯಂಡ್ ಯಾಕೆ ಅಂತ ಹೇಳಿದ್ರೆ ಈ ಆಪರೇಷನ್ ಆಗಿರ್ಬೋದು, ಈ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಸೊ ಈ ಎರಡೂ ಜನ್ಮ ಅಂದರೆ ಮೀನ್ಸ್ ಈ ಎರಡೂ ತರಹದ ಏನಿದೆ ನಮ್ಮ ಒಂದು ಮಗುಗೆ ಬರ್ತ್ ಕೊಡುವಂತಹವೇ, ಸೊ ಅದು ಬಂದು ತಾಯಿಗೆ ಒಂದು ಪುನರ್ಜನ್ಮ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಸೊ ಹಾಗಾಗಿ ಆ ಒಂದು ಪುನರ್ಜನ್ಮವನ್ನು ಮತ್ತೆ ಪಡೆಯೋದಕ್ಕೋಸ್ಕರ ಈ ಒಂದು ಶ್ರೀಮಂತ ಶಾಸ್ತ್ರವನ್ನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ 9ನೇ ತಿಂಗಳಲ್ಲಿ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಒಬ್ಬರು ಮನಸ್ಸಿಂದ ಆಶೀರ್ವಾದ ಮಾಡ್ಬೋದು, ಒಬ್ಬರು ಆಶೀರ್ವಾದ ಮಾಡಬೇಕು ಅಂತ ಮಾಡಿರ್ಬೋದು, ಬಟ್ ಒಬ್ಬರು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗಲಿ ಅಂತ ಮಾಡೋ ರೀತಿ ಇರ್ಬೋದು. ಸೊ ಬಟ್ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಆ ಆಶೀರ್ವಾದ ನಮಗೆ ಒಂದು ಆಪರೇಷನ್ ಮೂಲಕ ಆಗಿರ್ಬೋದು ಅಥವಾ ಈ ನಾರ್ಮಲ್ ಡೆಲಿವರಿಗಾಗಿರ್ಬೋದು, ಸೊ ಒಟ್ಟಾರೆ ಆರೋಗ್ಯವಾಗಿ ತಾಯಿ ಮಗು ಆಪರೇಷನ್ ಆಗಲಿ ಸಕ್ಸಸ್ಫುಲಿ, ಅವರ ಒಂದು ಮತ್ತೊಂದು ಜನ್ಮ ಪುನರ್ಜನ್ಮ ಆರೋಗ್ಯವಾಗಿರಲಿ ಆ್ಯಂಡ್ ಒಂದು ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಹೇಳಿ ಆಶೀರ್ವಾದ ಪಡಿಸ್ಕೊಳ್ಳೋದಕ್ಕೆ ಈ ಒಂದು ಶ್ರೀಮಂತವನ್ನು ಮಾಡ್ತಾರೆ. ಎಸ್, ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಆ್ಯಂಡ್ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಹಸ್ಬೆಂಡ್ ಇದೇ ಮಗು ಲಾಸ್ಟ ಅಥವಾ ಮತ್ತೊಂದು ಮಗು ಮಾಡ್ಕೋತೀವ ಆ್ಯಂಡ್ ಯಾ ಇದ್ರ ಬಗ್ಗೆ ಒಂದಷ್ಟು ಚಿಕ್ಕದಾಗಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಅದು ಹೇಗಿತ್ತು, ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಹೋಗಿ ಲಾಸ್ಟ್ ಅಥವಾ ನೆಕ್ಸ್ಟ್ ಮಗು ಮಾಡ್ಕೋತೀವ ನಾವು. ಆ್ಯಂಡ್ ಲಡ್ಡು ಆಗಿದ್ದು ಎಸ್ ಸಿ ಸೆಕ್ಷನ್ನೇ, ಯಾಕೆಂದ್ರೆ ನನಗೆ ಒಂದು 2-3 ಮೆಂಬರ್ಸ್ ಕೇಳಿದ್ರು ಈ ಮಗು ಲಾಸ್ಟ್ ಎರಡೇ ಮಗು ಸಾಕು, ಹೆಣ್ಣಾಗಲಿ ಗಂಡಾಗಲಿ ಎರಡೇ ಮಗು ಸಾಕು, ಸಾಕು ಎರಡು ಮಗು ಸಾಕು, ಇಬ್ಬರು ಚೆನ್ನಾಗಿ ಓದ್ಸೋಣ, ಚೆನ್ನಾಗಿ ಬೆಳೆಸೋಣ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ ಅಲ್ವಾ. ಸೊ ಫ್ಯಾಮಿಲಿ ಅಂತ ಅಂದ್ರೇನೆ ಅಲ್ವಾ ಚಿಕ್ಕ ಸಂಸಾರ ಸುಖಕ್ಕೆ ಆಧಾರ, ದಟ್ ಈಸ್ ಈ ಮಗುನೇ ಲಾಸ್ಟ್ ಅಥವಾ ಇನ್ನೊಂದು ಮಗು ಮಾಡ್ಕೋತೀವಿ ಅಂತ ಅವರ ಆನ್ಸರ್ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಎಸ್, ಇದೇ ಮಗುನೇ ನಮ್ಮ ಒಂದು ಫ್ಯಾಮಿಲಿಗೆ 2 ಕ್ಯೂಟ್ ಬೇಬಿ ಸಾಕು. ಸೊ ನಾವಿಬ್ರು ನಮಗಿಬ್ರು ಅನ್ನೋ ಹಾಗೆ 4 ಮೆಂಬರ್ಸ್ ಈಸ್ ಅವರ್ ಲವ್ಲಿ ಫ್ಯಾಮಿಲಿ ಅಂತ ಹೇಳ್ತೀವಿ. ಸೊ ನೋಡಿದ್ರಲ್ವಾ ಏನು ಹೇಳಿದ್ದಾರೆ ಅಂತ ಹೇಳಿ. ಸೊ ಅದೇ ನಮ್ಮ ಒಂದು ಆಸೆ ಕೂಡ ಹೌದು. ಎಸ್, ಹಾಗೆ ಶ್ರೀಮಂತದ ಪ್ರಿಪ್ರೇಷನ್ಸಲ್ಲಿ ಇನ್ನೊಂದು ರೆಸಿಪಿ ಕೂಡ ಆ್ಯಡ್ ಮಾಡ್ತಾ ಇದ್ದೀರಿ. ಸೊ ಇದು ನಾನು ಮಾಡಿರೋದಲ್ಲ, ನನ್ನ ನಾದಿನಿ ಆ್ಯಂಡ್ ಶೀ ಈಸ್ ಮೈ ಸ್ಟ್ರೆಂತ್ ಅಂತ ನಾನು ನಿಮಗೆ ಆಗಲೇ ಆಲ್ರೆಡಿ ಹೇಳಿದ್ದೀನಿ. ಸೊ ಸಾಕಷ್ಟು ಬಾರಿ ಹೇಳ್ತಾ ಇದ್ದೀನಿ ಅಂದರೆ ನೀವೇ ತಿಳ್ಕೊಳ್ಬೋದು. ಸೊ ಅವ್ರು ಎಷ್ಟು ನನಗೆ ಬ್ಯಾಕ್ಬೋನ್ ಆಗಿರ್ತಾರೆ ಪ್ರತಿಯೊಂದರಲ್ಲೂ ಅಂತ. ಸೊ ಅವತ್ತಿನ ದಿನ ನನಗೆ ಮದ್ದೂರು ವಡೆ ತಿನ್ನಬೇಕು ಅಂತ ತುಂಬಾ ಅನಿಸಿತ್ತು. ಸೊ ನನಗೆ ಸ್ಪೆಷಲಾಗಿ ಮಾಡ್ಕೊಂಡು ಬಂದಿದ್ದರು ಆ್ಯಂಡ್ ಆ ಒಂದು ಶೂಟನ್ನು ಅವ್ರ ಹಸ್ಬೆಂಡೇ ಮಾಡಿರುವಂಥದ್ದು ಅಂದರೆ ಅವ್ರು ಪ್ರಿಪೇರ್ ಮಾಡುವಾಗ. ಸೊ ತುಂಬಾ ಚೆನ್ನಾಗಿ ಪ್ರತಿಯೊಂದು ರೆಸಿಪೀಸು ಮಾಡ್ತಾರೆ. ಶೋ ಶಿ ಈಸ್ ಅ ವೆರಿ ಗುಡ್ ಏನು ಹೇಳ್ತಾರೆ ಅಡುಗೆ ಮಾಡೋದ್ರಲ್ಲಿ. ಸೊ ಹಾಗಾಗಿ ನನಗೆ ಮದ್ದೂರು ವಡೆ ಕೂಡ ತೊಗೊಂಡ್ಬಂದು ಕೊಟ್ಟಿದ್ರು. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದಿದ್ದೆ ನಾನು ಆ್ಯಂಡ್ ಅದು ಕೂಡ ಹೇಗೆ ಮಾಡೋದು ಅನ್ನೋದನ್ನ ಕೂಡ ನಿಮಗೆ ಈ ಒಂದು ಬ್ಲಾಗಲ್ಲೇ ಶೇರ್ ಮಾಡಿದ್ವಿ. ಸೊ ಮಿಸ್ ಮಾಡಿದೆ ನೋಡಿ. ಮದ್ದೂರು ವಡೆ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅರ್ಧ ಬೌಲಷ್ಟು ಮೈದಾ ಹಸಿಟ್ಟು, ಕಾಲು ಬೌಲಷ್ಟು ರವೆ ಅಂದರೆ ನಾರ್ಮಲ್ ರವೆ, ಹಾಗೆ ಕಾಲು ಬೌಲಷ್ಟು ಅಕ್ಕಿ ಹಸಿಟ್ಟು, ಹಾಗೆ ಕಾಯಿಸಿಟ್ಕೊಂಡಿರುವಂತಹ ಎಣ್ಣೆ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲಿಗೆ ಬಿಸಿಯಾಗಿರುತ್ತಲ್ವ ಎಣ್ಣೆ, ಸೊ ಹಾಗಾಗಿ ನಾವು ಸ್ಪೂನಲ್ಲಿನೇ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದಾದ ನಂತರ ಕಂಫರ್ಟಬಲ್ ಆಗಿ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲೇ ನೀವು ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಯಾವ ರೀತಿ ಅಂತ ಹೇಳಿದ್ರೆ ಉಂಟೆ ಆಕಾರದಲ್ಲಿ ಬರಬೇಕು. ಸೊ ಆಗಿದ್ದಾಗ ಮಾತ್ರ ನಾವು ಹಾಕಿರುವಂತಹ ಎಣ್ಣೆ ಕ್ವಾಂಟಿಟಿ ಕರೆಕ್ಟ್ ಆಗಿದೆ ಅಂತ ಹೇಳಿ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ, ಹಾಗೆ ಒಂದು 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕರಿಬೇವನ್ನ ಕೂಡ ತಗೊಂಡಿದ್ದೀನಿ. ಸೊ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕೋದು ಬೇಡ, ಹಾಗೆ ರವೆ ಕೂಡ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಹಸಿಟ್ಟು. ಸೊ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ನಾದಿಕೊಂಡು ಈ ಒಂದು ಹಸಿಟನ್ನು ನಾವು ಒಂದು 15-20 ಮಿನಿಟ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸ್ವಲ್ಪನೇ ನೀರು ಹಾಕಿ ತಕ್ಷಣ ಉಂಟೆ ಆಕಾರದಲ್ಲಿ ಗಟ್ಟಿಯಾಗಿ ಮಾಡುವಷ್ಟು ಅದಕ್ಕೆ ಬಂದಿದೆ ಅಂತ. ಸೊ ಇದನ್ನು ನಾವು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟರೆ ಸಾಕು, ಇನ್ನೂ ಅಚ್ಚುಕಟ್ಟಾಗಿ ನಾವು ಮದ್ದೂರು ವಡೆ ಮಾಡುವಷ್ಟು ಒಂದು ಅದಕ್ಕೆ ನಾವು ಈ ಒಂದು ಹಸಿಟನ್ನು ತೆಗೆದುಕೊಂಡು ಬರ್ಬೋದು. ಸೊ ಇನ್ನೂ ನಿಮಗೆ ಸ್ವಲ್ಪ ಬಿಡಿಬಿಡಿಯಾಗಿ ಅನಿಸ್ತಾ ಇದೆ ಅಂತ ಅಂದರೆ ಕಾಯಿಸಿರುವಂಥ ಎಣ್ಣೆಯನ್ನೇ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ನಿಮಗೆ ಮದ್ದೂರು ವಡೆ ಮಾಡೋದಕ್ಕೆ ಹಸಿಟ್ ಆ್ಯಂಡ್ ಈ ರೀತಿ ಒಂದು ಅದಕ್ಕೆ ರೆಡಿ ಆಗುತ್ತೆ. ಸೊ ಇದನ್ನು ನಾವು ಎಣ್ಣೆಯಲ್ಲಿ
ಅಂದರೆ ಅಥವಾ ಪ್ಲೇಟ್ ಮೇಲೆ ಆಯಿಲ್ ಹಾಕಿ ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರ್ ಮೇಲೆ ಆಯಿಲನ್ನು ಸ್ವಲ್ಪ ಸ್ವಲ್ಪನೇ ಡಿಪ್ ಮಾಡಿ ಹಾಗೆ ಸ್ವಲ್ಪ ಸ್ವಲ್ಪನೇ ಹಸಿಟನ್ನು ತಗೊಂಡು ರೌಂಡ್ ರೌಂಡಾಗಿ ಮಾಡಿ ಆ್ಯಂಡ್ ನಿಮಗೆ ಯಾವ ಶೇಪಲ್ಲಿ ಎಷ್ಟು ತೆಳುವಾಗಿ ಬೇಕು ಎಷ್ಟು ಹಾರ್ಡಾಗಿ ಬೇಕು ಅದನ್ನು ನೋಡಿಕೊಂಡು ಪ್ರೆಸ್ ಮಾಡಿ ಮಾಡಿ ನೀವು ಒಂದು ತಟ್ಟೆಯಲ್ಲಿ ನಿಮಗೆ ಎಷ್ಟು ಒಂದೇ ಸಲಿಗೆ ಮಾಡಿ ಇಟ್ಕೊಳ್ಳೋದಕ್ಕಾಗುತ್ತೋ ಅಷ್ಟನ್ನು ಮಾಡಿ ಕಂಪ್ಲೀಟಾಗಿ ತಟ್ಟೆಯಲ್ಲಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸಿ ಲೋ ಫ್ಲೇಮಲ್ಲೇ ಇಟ್ಟು ಈ ಒಂದು ಮದ್ದೂರು ವಡೆನ ಬೇಯಿಸಬೇಕಾಗುತ್ತೆ. ಸೊ ಒಂದು ಒಟ್ಟಿಗೆ ಐ ಫ್ಲೇಮಲ್ಲಿ ಇಟ್ಟಷ್ಟು ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ಸೊ ಒಳಗಡೆ ಬೇಯ್ದಿರೋದಿಲ್ಲ, ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಕಂಪ್ಲೀಟಾಗಿ ಒಂದೊಂದೇ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಿಮಗೆ ಕಂಪ್ಲೀಟಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಮದ್ದೂರು ವಡೆ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದಿದ್ದೆ. ಸೊ ನಿಮಗೂ ಇಷ್ಟವಾದಲ್ಲಿ ನೀವು ಕೂಡ ಟ್ರೈ ಮಾಡಿ ಎಂಜಾಯ್ ಮಾಡಿ. ಮನೇಲೇ ಟೀ ಜೊತೆಗಂತೂ ತುಂಬಾ ಅದ್ಭುತವಾಗಿರುತ್ತೆ. ಸೊ ಅದರಲ್ಲೂ ನಾವೇ ಮನೇಲಿ ಮಾಡೋದು ಮಾಡಿ ತಿನ್ನೋದಿದೆಯಲ್ಲ, ಸೊ ಅದಂತೂ ಒಂದು ಕೈ ಲೆವೆಲ್ ಮೇಲೇನೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿದ್ದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಫೈನಲಿ ಸಂಹವ್ ನಮ್ಮ ಒಂದು ಪ್ರಿಪ್ರೇಷನ್ಸ್ ಆಫ್ ನನ್ನ ಒಂದು ಶ್ರೀಮಂತಕ್ಕೆ ಎಲ್ಲಾನು ರೆಡಿ ಆಗ್ತಾ ಇದೆ. ಸೊ ಆಸ್ ಮಚ್ ಆಸ್ ಸೋ ಸಿಂಪಲ್ ಸೆಲೆಬ್ರೇಷನ್ ಆಫ್ ಮೈ ಶ್ರೀಮಂತ, ಯಾಕೆ ಅಂದರೆ ನಾನು ಫಸ್ಟ್ ಆಫ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ಲಡ್ಡುವಿನ ಶ್ರೀಮಂತ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಸೊ ಹಾಗಾಗಿ ಮಗುವಿಗೂ ಬೇಡ ಅಂತ ಹೇಳಿ ಗ್ರ್ಯಾಂಡ್ ಆಗಿ ಈ ಮಗುಗೆ ತುಂಬಾ ವೆರಿ ಸಿಂಪಲ್ ಮನೇಲೇನೆ ದೊಡ್ಡವರು ಆಶೀರ್ವಾದ ತಗೊಂಡು ಮಾಡ್ಕೊತಾ ಇರುವಂಥದ್ದು. ಸೊ ಹಾಗಾಗಿ ನಾನು ಈ ಒಂದು ಪ್ರಿಪ್ರೇಷನ್ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಒಂದು ಕಂಪ್ಲೀಟ್ ಶ್ರೀಮಂತದ ಬ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಾನು ರೆಡಿ ಆಗಬೇಕು, ಸ್ಯಾರಿ ವೇರ್ ಮಾಡಬೇಕು. ಸೊ ಸಿಕ್ಕಾಪಡೆ ಕೆಲಸ ಇದೆ. ಸೊ ಹಾಗಾಗಿ ಆ್ಯಂಡ್ ಯಾ ಈ ಒಂದು ಬ್ಲಾಗ್ ಇಷ್ಟವಾದಲ್ಲಿ ಫುಲ್ ಆಗಿ ನೋಡಿ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಕೂಡ ತುಂಬ ಮುಖ್ಯ ನನಗೆ ನನ್ನ ಒಂದು ಮಗುಗೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಒಣದ ಜೊತೆ ಮಿಸ್ ಮೇ ಬ್ಲೆಸ್ ಮೇ ಲಾಟ್ಸ್ ಆಫ್ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬೈ. ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟವಾದಲ್ಲಿ ಗೊತ್ತಲ್ಲ ನಿಮಗೆ, 800,000 ಕಮೆಂಟ್ ಸಬ್ಸ್ಕ್ರೈಬ್ ತುಂಬ ಚೆನ್ನಾಗಿ, ಹಾಗೆ ಬದಲೇ ಕಾಣ ಬೆಲ್ಲೈಕ ನಮ್ಮ ಮನಸ್ಸಲ್ಲಿ ಕ್ಲಿಕ್ ಮಾಡಿಸುತ್ತೆ. ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವಾಗಲೇ ವೀಡಿಯೋ ನೋಡ್ಬೋದು ಅಂತ ಹೇಳ್ತಾ. ಶ್ರೀ ದುರ್ಗಾದೇವಿ ಜ್ಯೋತಿಷ್ಯ ಪೀಠ, ಶ್ರೀ ಕಟೀಲು ದುರ್ಗಾದೇವಿ ಆರಾಧಕರು, ಪಂಡಿತ್ ಆನಂದ ಗುರುಜಿ ತುಳುನಾಡು, ಸೌತ್ ಕೆನರಾ ಫೇಮಸ್ ಅಸ್ಟ್ರಾಲಜಿ. ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿದಂತೆ ನಡೆಯುವುದು. ನಿಮ್ಮ ಜೀವನದ ಸಮಸ್ಯೆಗಳಾದ ಮದುವೆ ಗಂಡ ಹೆಂಡತಿ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಲವ್ ಮ್ಯಾರೇಜ್, ಕೋರ್ಟ್ ಕೇಸ್, ಡೈವೋರ್ಸ್ ಪ್ರಾಬ್ಲಮ್, ಶತ್ರುನಾಶ, ಮಾಟಮಂತ್ರ, ದುಷ್ಟಶಕ್ತಿ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ. ಪುರುಷರ ಪರಸ್ತ್ರೀ ವ್ಯಾಮೋಹ ಬಿಡಿಸಲು ಹಾಗೂ ಸ್ತ್ರೀಯರ ಪರಪುರುಷ ವ್ಯಾಮೋಹ ಬಿಡಿಸಲು ಮತ್ತು ಸ್ತ್ರೀಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಸಲಹೆ. ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆ ಇದ್ದರೂ ಈಗಲೇ ಕರೆ ಮಾಡಿ, ಪರಿಹಾರ ಶತಸಿದ್ಧ.